ರಾಯಚೂರು ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಅವಾಂತರ. ಕೆರೆ ಕೊಡಿ ತುಂಬಿ ರೈತರ ಜಮೀನುಗಳಿಗೆ ನುಗ್ಗಿದ ನೀರು. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೊನವಾರ ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ಭರ್ತಿಯಾಗಿರುವ ಗೊನವಾರ ಕೆರೆ ಮತ್ತೆ ನಿನ್ನೆ ಮಸ್ಕಿ ತಾಲೂಕಿನಲ್ಲಿ ಮಳೆಯಾಗಿದೆ. ಮಳೆ ನೀರು ಮತ್ತೆ ಕೆರೆಗೆ ಹರಿದು ಬಂದಿದ್ದರಿಂದ ಕೆರೆಯ ಒಂದು ಭಾಗ ಒಡೆದು ಗ್ರಾಮಕ್ಕೆ ನೀರು ನುಗ್ಗುವ ಆತಂಕದಿಂದ ಜೀವನ ಸಾಗಿಸುತ್ತಿದ್ದ ರೈತರು. ನೂರಾರು ಎಕರೆ ಜಮೀನಿಗೆ ನುಗ್ಗಿದ ಕೆರೆ ನೀರು ನಾಟಿ ಮಾಡಿದ್ದ ಭತ್ತ ಹಾಗೂ ಬಿತ್ತನೆ ಮಾಡಿದ್ದ ಸೂರ್ಯಕಾಂತಿ ತೊಗರೆ ಬೆಳೆಗಳೆಲ್ಲ ನೀರು ಪಾಲಾಗಿರುವುದು ಎದ್ದು ಕಾಣುತ್ತದೆ. ಇನ್ನಾದರೂ ರೈತರಿಗೆ ಸರ್ವೆ ಮಾಡಿ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಮನವಿ ಮಾಡಿದರು. ತಾರೀಕು 9/7/2021 3 ಗಂಟೆ ಸುಮಾರಿಗೆ ಗೋನವಾರ ತಾಲೂಕು ಮಸ್ಕಿ ಈ ಟೈಮ್ ದಿವಸ ಭಯಂಕರ ಮಳೆ ಬಡದು ನಮ್ಮ ಊರಿನ ಕೆರೆ ತುಂಬಿ ಹರಿದು ಊರ ತಲೆಯ ಮೇಲೆ ಇದೆ ಕೆರೆ. ಆ ಕೆರೆ ಒಡೆದು ಊರೆಲ್ಲ ಹಾಳಾಗ್ತೈತೆ ಅಂತ ತಿಳಿದು ಊರಿನ ಯುವಕರು ಮತ್ತು ನಾಗರಿಕರು ಕೂಡಿ ಬಂದ ಕಾಸಿ ಕೋಡಿಯಲ್ಲಿ ಅವಿತಿದ್ದ ಗಿಡ ಗಂಟಿಗಳನ್ನು ಕಡಿದು ಮತ್ತು ಗುದ್ದಲಿ ಸಲಿಕೆಯಿಂದ ನೆಲ ಅಗಿದು ಆ ಕೋಡಿಗೆ ನೀರು ಹರಿಬಿಟ್ಟದ್ದರಿಂದ ಈ ಸದ್ಯದ ಮಟ್ಟಿಗೆ ಈ ಸೇಫ್ಟಿ ಆಗಿದೆ. ಅದಕ್ಕಾಗಿ ಜಿಲ್ಲಾಡಳಿತದವರು ಮತ್ತು ತಾಲೂಕಾ ಆಡಳಿತದವರು ಬಂದು ಈ ಕೆರೆಯನ್ನು ವೀಕ್ಷಿಸಿ ಅದಕ್ಕಾಗಿ ಕೆರೆಯ ಸುತ್ತ ಏನು ತಡೆಗೋಡೆ ನಿರ್ಮಿಸಬೇಕು ಮತ್ತು ಏನು ಮಾಡಬೇಕಂತ ಒಂದು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರನ್ನು ಕರ್ಕೊಂಡು ಬಂದು ಈ ಕೆರೆಯನ್ನು ಈ ಭದ್ರವಾಗಿ ಉಳಿಸಿಕೊಂಡು ನಮ್ಮ ಈ ನಾಗರಿಕರನ್ನ ಬದುಕಬೇಕಂತ ಈ ತಮ್ಮಲ್ಲಿ ವಿನಂತಿ ಮಾಡಿ.